ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಯೋಗಿ ಆದಿತ್ಯನಾಥ್ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದರೆ ಎರಡೇ ಎರಡು ತಿಂಗಳಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ. ಇದೇ ಮೋದಿ ಪ್ಲ್ಯಾನ್. ಇದನ್ನು ಕೇಜ್ರಿವಾಲ್ ಜೈಲಿನಿಂದ ಬಂದ ಕೆಲವೇ ಗಂಟೆಗಳಲ್ಲಿ ಕಮ್ ವಿತ್ ಅ ಬ್ಯಾಂಗ್ ಅನ್ನೋ ರೀತಿ ಹೇಳಿದ್ದಾರೆ. ಕೇಜ್ರಿವಾಲ್ ಹೇಳಿರೋ ಭವಿಷ್ಯ ನಿಜ ಆಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಮೊದಲನೇದು, 75 ವರ್ಷ ಆದಮೇಲೆ ರಿಟೈರ್ಮೆಂಟ್ ತಗೊಳ್ಬೇಕು ಅನ್ನೋ ಅಲಿಖಿತ ನಿಯಮವನ್ನು ಮೋದಿ ಮಾಡಿದರು. ಈಗ 75 ವರ್ಷ ಅನ್ನೋ ಕುಣಿಕೆ ಮೋದಿ ಕುತ್ತಿಗೆಗೆ ಬಂದಿದೆ. ಹಾಗಾದರೆ ಮೋದಿ ರಿಟೈರ್ಮೆಂಟ್ ತಗೊಳ್ತಾರಾ? ಮೋದಿ ರಿಟೈರ್ಮೆಂಟ್ ತಗೊಂಡ್ರೆ ಮೋದಿಯ ನೆಕ್ಸ್ಟ್ ಪ್ರಧಾನಿ ಆಗೋ ಸಾಧ್ಯತೆ ಇರೋದು ಯಾರಿಗೆ? ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದು ಯೋಗೀಜಿಗೆ. ಸೊ ಮೋದಿ ರಿಟೈರ್ಡ್ ಆದರೆ ಯೋಗೀಜಿ ಪ್ರಧಾನಿ ಆಗ್ತಾರೋ ಅನ್ನೋ ಮಾತುಗಳು ಈಗ ಎಲ್ಲ ಕಡೆ ಓಡಾಡೋಕ್ಕೆ ಶುರುವಾಗಿದೆ. ಇದರ ಬಗ್ಗೆ ಕೇಜ್ರಿವಾಲ್ ಕೂಡ ಪ್ರಶ್ನೆ ಮಾಡಿದರು ಕಮಲ ಪಾಳೆಯದವರಿಗೆ. ಏನ್ ಪ್ರಶ್ನೆ ಮಾಡಿದ್ರು ನೋಡಿ. ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ? ಮೈ ಬಿಜೆಪಿ ಸೇ ಪೂಛತಾ ಹೂನ್, ಆಪ್ಕಾ ಪ್ರಧಾನ ಮಂತ್ರಿ ಕೌನ್ ಹೋಗಾ? ಆಪ್ ಲೋಗ್ ಸೋಚ ರಹೇ ಹೋಂಗೆ ಕೇಜ್ರಿವಾಲ್ ಕ್ಯಾ ಬಾತ್ ಕರ್ ರಹಾ, ಮೋದಿ ಜಿ ಹೋಂಗೆ? ನಹೀ, ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ 75 ಸಾಲ ಕೆ ಹೋ ರಹೇ ಹೈನ್. बीजेपी के अंदर मोदी जी ने 2014 में मोदी जी ने खुद ने रूल बनाया था कि बीजेपी के अंदर जो भी 75 साल का होगा उसको रिटायर कर दिया जाएगा. सबसे पहले आडवाणी जी को रिटायर किया गया, उसके बाद मुरली मनोहर जोशी जी को रिटायर किया गया, फिर सुमित्रा महाजन को रिटायर किया गया, फिर यशवंत सिन्हा को रिटायर किया गया. अब मोदी जी अगले साल 17 सितंबर को रिटायर होने वाले हैं. तो मैं बीजेपी से पूछना चाहता हूं, आपका प्रधानमंत्री का दावेदार कौन है? ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಬಳಸ್ಕೊಂಡ್ರು, ನಂತರ ಗೆದ್ದ ಮೇಲೆ ಬಿಜೆಪಿ ಅವರನ್ನೇ ಸೈಡ್ಲೈನ್ ಮಾಡಿತು. ನಂತರ ಹರಿಯಾಣದ ಖಟ್ಟರ್, ಸುಮಿತ್ರಾ ಮಹಾಜನ್, ಯಶವಂತ್ ಸಿನ್ಹಾ, ಅಡ್ವಾಣಿ ಎಲ್ರಿಗೂ ಗೇಟ್ ಪಾಸ್ ಕೊಟ್ರು. ಈಗ ಮೋದಿಗೆ 75 ವರ್ಷ ಆಗ್ತಾ ಇದೆ. ಸೊ ಮೋದಿ ರಿಟೈರ್ಮೆಂಟ್ ತಗೊಳ್ತಾರಾ? ಮೋದಿ ಮಾಡಿದ ರೂಲ್ಸು ಮೋದಿಗೆ ಅನ್ವಯ ಆಗತ್ತಾ ಅನ್ನೋದು ಕೇಜ್ರಿವಾಲ್ ಅವರ ಪ್ರಶ್ನೆ. ಕೇಜ್ರಿವಾಲ್ ಅವರ ಮಾತುಗಳು ಈಗ ಎಲ್ಲ ಕಡೆ ಚರ್ಚೆಗೆ ಗ್ರಾಸ್ ಆಗಿದೆ. ಪ್ರತಿಯೊಬ್ಬರೂ ಕೂಡ ಕೇಜ್ರಿವಾಲ್ ಹೇರಿರೋ ಪಾಯಿಂಟು ಕರೆಕ್ಟ್ ಆಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಬಿಜೆಪಿಯ ಪಾಳಯ ಇದಕ್ಕೆ ಉತ್ತರಿಸಿದೆ. ಕೇಜ್ರಿವಾಲ್ ಅವರ ಪ್ರಶ್ನೆಗೆ ಅಮಿತ್ ಶಾ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಮೈ ಅರವಿಂದ್ ಕೇಜ್ರಿವಾಲ್ ಅಂಡ್ ಕಂಪನಿ ಆರ್ ಪೂರೇ ಇಂಡಿಯಾ ಅಲಯನ್ಸ್ ಕೋ ಕಹನಾ ಚಾಹತಾ ಹೂನ್, ಮೋದಿ ಜಿ 75 ಸಾಲ ಕೆ ಹೋ ಜಾಯೆ ಇಸ್ಸೆ ಆಪ್ಕೋ ಆನಂದಿತ್ ಹೋನೆ ಕಿ ಜರೂರತ್ ನಹೀ ಹೈ. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. ಮೋದಿಗೆ 75 ವರ್ಷ ಆಯಿತು ಅಂತ ಖುಷಿ ಪಡಬೇಡಿ. ಸಂವಿಧಾನದಲ್ಲಿ ಎಲ್ಲೂ ಕೂಡ 75 ವರ್ಷ ಆದಮೇಲೆ ರಿಟೈರ್ಡ್ ಆಗಬೇಕು ಅಂತ ಬರೆದಿಲ್ಲ. ಮೂರನೇ ಬಾರಿಯೂ ಮೋದಿಜಿನೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಾವು ಕೂಡ ನೋಡಿದ್ದೇವೆ ಹಲವಾರು ಬಿಜೆಪಿ ನಾಯಕರಿಗೆ 75 ವರ್ಷ ಆಗ್ತಾ ಇದ್ದಂತೆ ಮೋದಿ ಸರ್ಕಾರ ಟಾಟಾ ಬೈ ಬೈ ಅಂದರೆ ರಿಟೈರ್ಮೆಂಟನ್ನು ಕೊಟ್ಟಿದೆ. ಈಗ ಮೋದಿ ಸರದಿ ಅಂದರೆ ಅಮಿತ್ ಶಾ ನೋಡಿದ್ರೆ ಈಗ ಉಲ್ಟ ಹೊಡಿತಿದ್ದಾರೆ. ಇನ್ನು ಮೋದಿ ಏನಾದರೂ ರಿಟೈರ್ಡ್ ಆದರೆ ಆ ಸ್ಥಾನವನ್ನು ಯಾರು ತುಂಬೋದು? ಜನಸಾಮಾನ್ಯರ ಉತ್ತರ ಯೋಗೀಜಿ. ಯಾಕಂದರೆ ಮೋದಿಯನ್ನು ಬಿಟ್ಟರೆ ಮೋದಿ ರೇಂಜ್ಗೆ ಬಿಲ್ಡಪ್ ಇದ್ದಿದ್ದು ಯೋಗೀಜಿಗೆ. ಸೊ ಮೋದಿ ರಿಟೈರ್ಡ್ ಆದರೆ ಯೋಗೀಜಿ ಮುಂದಿನ ಪ್ರಧಾನಿ ಆದರೆ ಒಳ್ಳೆಯದು ಅಂತ ಬಿಜೆಪಿಯ ಒಂದಿಷ್ಟು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಹೌದು, ಬಯಕೆ ಕೂಡ ಹೌದು. ಆದರೆ ಮೋದಿಜಿ ತನ್ನನ್ನು ಬಿಟ್ಟು ಇನ್ನೊಬ್ಬರಿಗೆ ತನಗಿಂತ ಹೆಚ್ಚು ಹೈಪ್ ಸಿಗ್ತಾ ಇದೆ ಅಂತಂದರೆ ಅದನ್ನು ಸಹಿಸ್ಕೊಳ್ತಾರ? ಸಾಧ್ಯನೇ ಇಲ್ಲ. ಇಲ್ಲಿ ಮೋದಿ ನಿನ್ನೆ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಾರಣಾಸಿಯಲ್ಲಿ ಮೋದಿಜಿ ನಾಮಪತ್ರ ಸಲ್ಲಿಸೋ ಟೈಮ್ನಲ್ಲಿ ಯೋಗೀಜಿ ಜೊತೆ ನಡ್ಕೊಂಡ ರೀತಿ ಆ ರೀತಿ ಇದೆ. ಸರ್ವಾಧಿಕಾರಿಯಾಗಿ ಮೆರಿತಾ ಇರೋ ಮೋದಿ ತಮ್ಮ ಅಧಿಕಾರವನ್ನು ಯೋಗೀಜಿಗೆ ಬಿಟ್ಕೊಡ್ತಾರ? ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳತ್ತೆ ಮೋದಿಜಿಯ ಈ ವರ್ತನೆಗಳು. ಸರ್ವಾಧಿಕಾರಿಗೆ ತಮ್ಮ ಜೊತೆಯಲ್ಲಿದ್ದವರು, ತಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಓಟ್ ಹಾಕಿದವರು ಯಾರೂ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಅವರಿಗೆ ಒಂದೇ ದಾಹ, ಅದೇ ಅಧಿಕಾರದ ದಾಹ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಂಬಂತೆ ವಾರಣಾಸಿಯಲ್ಲಿ ಮೋದಿ ನಾಮಪತ್ರವನ್ನು ಸಲ್ಲಿಸಿದಾಗ ಆ ಟೈಮ್ನಲ್ಲಿ ಮೋದಿ ಜೊತೆ ಇನ್ನೊಬ್ಬ ವ್ಯಕ್ತಿಯೂ ಇದ್ದರು. ಅವರೇ ಯೋಗೀಜಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಅ
ಅಷ್ಟೇ ಇಲ್ಲ, ಇದೇ ಪೂಜೆ ಸಮಯದಲ್ಲಿ ಮೋದಿಜಿಯ ಇಂಟರ್ವ್ಯೂಗಳು ಸಹ ಮೀಡಿಯಾದವರು ಮಾಡಿದ್ದಾರೆ. ಇಲ್ಲೂ ಕೂಡ ಯೋಗಿಜಿ ನಾಪತ್ತೆ. ಅಂದ್ರೆ ಇಲ್ಲಿ ಮೋದಿಯ ಅಧಿಕಾರದಲ್ಲಿ ಅವರೊಬ್ಬರೇ ಹೈಲೈಟ್ ಆಗಬೇಕು ಅನ್ನೋದು ಮೋದಿ ಆಸೆ. ಇದಕ್ಕೆ ಹೇಳೋದು ಅಧಿಕಾರದಾಹಿ ಅಂತ. ಇದೊಂದು ಪಾಯಿಂಟ್. ಆದ್ರೆ ಇನ್ನೊಂದು ಪಾಯಿಂಟ್ ಇದೆ, ಅದೇ ಅಮಿತ್ ಶಾ ಹೇಳಿರೋ ಮಾತುಗಳು. ಅಮಿತ್ ಶಾ ಏನ್ ಹೇಳಿದ್ದಾರೆ, ಇಲ್ಲ ಮೂರನೇ ಬಾರಿನೂ ಮೋದಿಜಿನೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ನೋಡೋದಾದ್ರೆ ಎರಡು ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಂದು, ಮೋದಿಗೆ ಇನ್ನು ಕೆಲವೇ ತಿಂಗಳಲ್ಲಿ 75 ವರ್ಷ ಆಗತ್ತೆ, ಸೊ ಮೋದಿಜಿ ರಿಟೈರ್ಮೆಂಟ್ ತಗೊಳ್ತಾರಾ ಅಂತ ಪ್ರಶ್ನೆ ಕೇಳಿದ್ರು. ಜೊತೆಗೆ ಈ ಬಾರಿಯೂ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಎರಡೇ ತಿಂಗಳಲ್ಲಿ ಯೋಗಿ ಆದಿತ್ಯನಾಥ್ ತನ್ನ ಸ್ಥಾನವನ್ನ ಕಳ್ಕೊಳ್ಳೋದು ಪಕ್ಕಾ ಅಂತ ಹೇಳಿದ್ರು. ಈ ಎರಡೂ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಜ್ರಿವಾಲ್ ಕೊಟ್ಟಿದ್ರು. ಆದ್ರೆ ಅಮಿತ್ ಶಾ ಕ್ಲಾರಿಟಿ ಕೊಟ್ಟಿರೋದು ಒಂದೇ ಒಂದು ಸ್ಟೇಟ್ಮೆಂಟ್ಗೆ, ಅದು ಮೋದಿಜಿ 75 ವರ್ಷ ಆದ್ಮೇಲೆ ಅಧಿಕಾರವನ್ನ ಮುಂದುವರಿಸ್ತಾರೆ ಅನ್ನೋ ಹೇಳಿಕೆಗೆ ಮಾತ್ರ. ಮೈ ಅರವಿಂದ್ ಕೇಜ್ರಿವಾಲ್ ಅಂಡ್ ಕಂಪನಿ ಓರ್ ಪೂರೇ ಇಂಡಿಯಾ ಅಲಯನ್ಸ್ ಕೋ ಕಹನಾ ಚಾಹತಾ ಹೂ, ಮೋದಿಜಿ 75 ಸಾಲ ಕೆ ಹೋ ಜಾಯ್ ಇಸ್ಸೆ ಆಪ್ಕೋ ಆನಂದಿತ್ ಹೋನೆ ಕಿ ಜರೂರತ್ ನಹಿ ಹೈ. ಯೆ ಭಾರತೀಯ ಜನತಾ ಪಾರ್ಟಿ ಕೆ ಸಂವಿಧಾನ ಮೇ ಕಹೀಂ ನಹಿ ಲಿಖಾ ಹೈ, ಮೋದಿಜಿ ಹಿ ಯೆ ಟರ್ಮ್ ಪೂರಿ ಕರೆಂಗೆ ಔರ್ ಮೋದಿಜಿ ಹಿ ಆಗೆ ದೇಶ ಕಾ ನೇತೃತ್ವ ಕರ್ತೆ ರಹೆಂಗೆ. ಅಮಿತ್ ಶಾ ಯಾಕೆ ಯೋಗಿಜಿ ವಿಷಯಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಬರೋದು. ಅಂದ್ರೆ ಕೇಜ್ರಿವಾಲ್ ಹೇಳಿದಂತೆ ಮೋದಿಜಿ ಮತ್ತೊಮ್ಮೆ ಪ್ರಧಾನಿ ಆದ್ರೆ ಯೋಗಿಜಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಪಕ್ಕಾನ? ಈ ಸುಳಿವನ್ನ ಅಮಿತ್ ಶಾ ಇಂಡೈರೆಕ್ಟ್ ಆಗಿ ಕೊಡ್ತಿದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಸೊ ಈಗ ಮೋದಿ ತಲೆಯಲ್ಲಿರೋದು ಒನ್ ನೇಷನ್ ಒನ್ ಲೀಡರ್ ಅಷ್ಟೇ. ಸೊ ಯೋಗಿಜಿ RSS ಅನ್ನ ಬಳಸ್ಕೊಂಡು ಅಧಿಕಾರವನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಕೇಜ್ರಿವಾಲ್ ಹೇಳಿದ ಭವಿಷ್ಯದಂತೆ ಅಧಿಕಾರವನ್ನ ಕಳ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.